ಜಿಲ್ಲೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಾಣಿಜ್ಯ ಬೆಳೆಯನ್ನ ಬೆಳೆದು ಆರ್ಥಿಕತೆಯನ್ನ ಮೈಗೂಡಿಸಿಕೊಂಡ ಜನ ಪುತ್ತೂರಿಗರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರವಾಗಿ ಮಾರ್ಪಡುವ ಎಲ್ಲ ಅರ್ಹತೆಗಳನ್ನ ಒಳಗೊಂಡಿದೆ. ಇಂದಿನ ಯುವ ಜನತೆಗೆ ಆಧುನಿಕ ವಿನ್ಯಾಸದ ಆಭರಣಗಳನ್ನ ಪುತ್ತೂರಿನ ಜನತೆಗೆ ಒದಗಿಸುವ ಅವಕಾಶವನ್ನ ಜೋಸ ಲುಕಾಸ್ ನೀಡಿದ್ದಾರೆ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಪುತ್ತೂರು ನಗರಸಭಾಧ್ಯಕ್ಷೆ ಜಯಂತಿ ಬಲ್ನಾಡು, ನಗರಸಭಾ ಸದಸ್ಯ ಮೊಹಮ್ಮದ್ ಅಲಿ, ಸಿನಿಮಾ ತಾರೆಯರಾದ ನೀಮಾರೆ, ಚಿರಶ್ರೀ ಅಂಜನ್ ಮತ್ತು ರೂಪೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಜೋ ಸಲುಕಾಸ್ನ ಗ್ರೂಪ್ನ ಅಧ್ಯಕ್ಷ ಜೋ ಸಲುಕ, ಇನ್ನು ಕಾರ್ಯನಿರ್ವಾಹಕ ನಿರ್ದೇಶಕರಾದ ವರ್ಗೀಸ್ ಅಲುಕ, ಪಾಲ್ ಜೆ ಅಲುಕ ಮತ್ತಿತರರು ಹಾಜರಿದ್ದರು. ವಾದಂತ ಆಭರಣಗಳಿಗೆ ಮಾರು ಹೋಗುವಂತ ನಮ್ಮ ಯುವ ಜನತೆ ಇವತ್ತು ಆ ಮಾಡರ್ನ್ ಫ್ಯಾಷನ್ಗೆ ಅನುಕೂಲವಾದಂತ ಆ ಒಂದು ಸವಲತ್ತನ್ನು ಇವತ್ತು ಜೋಸ್ ಅಲುಕಾಸ್ ಪುತ್ತೂರಿನ ಜನತೆಗೆ ಒದಗಿಸಿದ್ದಾರೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಆಶ್ರಯದಲ್ಲಿ ಸಹಕಾರಿ ಪಿತಾಮಹ ದಿವಂಗತ ಮಳಹಳ್ಳಿ ಶಿವರಾವ್ ಸ್ಮರಣಾರ್ಥ 2017-18 ಸಾಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಂಗಳೂರಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಹ್ಯಾದ್ರಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಅಧ್ಯಕ್ಷ ಮಂಜುನಾಥ್ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ